ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇವಾಗ ದೇವ್ರ ದೀಪ ಹಚ್ಚಾಯ್ತು, ಹಾಗೆ ತುಷಾರ್ಗೆ ಬಾದಾಮಿ ಹಾಲು ಹಾಗೆ ಪೀನಟ್ ಬಟರ್ ಹಾಕಿ ಬ್ರೆಡ್ ಟೋಸ್ಟ್ ಕೂಡ ಮಾಡಿಕೊಟ್ಟೆ. ಅವ್ನು ತಿನ್ಬಿಟ್ಟು ಇವಾಗ ಆಟ ಆಡ್ತಾ ಇದ್ದಾನೆ. ಏನು ಮದ ಆರೆಂಜ್ ತಗೊಂಡು ತಿನ್ನು, ತಿನ್ನು ತಗೊಂಡು ತಿನ್ನು. ಓಕೆ ಫ್ರೆಂಡ್ಸ್, ಇವತ್ತು ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ, ದಿನಸಿ ಹೇಗೆ ಪರ್ಚೇಸ್ ಮಾಡ್ತೀನಿ, ಯಾವ ಥರ ಪ್ಲಾನ್ ಮಾಡ್ತೀನಿ ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸೃಷ್ಟಿ ಅನ್ನೋರು ಕೂಡ ಕಮೆಂಟ್ ಮಾಡಿದರು, ನೀವು ಮಂತ್ಲಿ ಗ್ರೋಸರಿ ಯಾವ ಥರ ಪ್ಲಾನ್ ಮಾಡ್ತೀರಾ ಅಂತ ಶೇರ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ನಾವು ಕೂಡ ಪರ್ಚೇಸ್ ಮಾಡಿದ್ವಿ ಮಂತ್ಲಿ ಗ್ರೋಸರಿ. ಸೊ ಅದನ್ನು ಕೂಡ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿ ತಿಂಗಳು ನಾನು ಈ ಥರ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಏನೇನು ನಮಗೆ ಬೇಕಾಗತ್ತೆ ದಿನಸಿ ಅದಷ್ಟನ್ನು ಕೂಡ ನಾನು ಈ ಥರ ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಈ ಥರ ಒಂದು ದೊಡ್ಡ ಶೀಟಲ್ಲೇ ಲಿಸ್ಟ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಇದನ್ನು ನಾವು ದಿನಸಿ ಅಂಗಡಿಲಿ ಕೊಟ್ಟರೆ ಇದ್ರ ಪಕ್ಕನೇ ಅವರು ನಮಗೆ ರೇಟ್ ಹಾಕ್ಕೊಡ್ತಾರೆ, ಅವಾಗ ನಮಗೂ ಈಸಿ ಆಗುತ್ತೆ, ನಮಗೂ ಒಂದು ಐಡಿಯಾ ಬರುತ್ತೆ ಏನೇ ಎಷ್ಟೆಷ್ಟು ರೇಟ್ ಇದೆ ಏನಿದೆ ಅಂತ. ಸೊ ಹಾಗಾಗಿ ನಾನು ಪೂರ್ತಿ ಒಂದು ತಿಂಗಳಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಏನೇನೆಲ್ಲ ದಿನಸಿ ಬೇಕೋ ಅದಷ್ಟನ್ನು ಕೂಡ ನಾನು ಫಸ್ಟು ಒಂದು ಲಿಸ್ಟ್ ಮಾಡ್ಕೊಳ್ತೀನಿ. ಇದು ನನ್ನೇ ಇರುವಂಥ ಪ್ರಾವಿಷನ್ ಸ್ಟೋರಲ್ಲಿ ತಗೊಳ್ಳೋದು. ಇದು ನಾವು ಸುಮಾರು ಒಂದು 2 ವರ್ಷದಿಂದ ಅವ್ರ ಹತ್ರನೇ ತೊಗೊಳ್ತಾ ಇರೋದ್ರಿಂದ ನಮಗೆ ರೀಸನಬಲ್ ಆಗೂ ಕೊಡ್ತಾರೆ, ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಅದಕ್ಕೆ ಹೋಲಿಸ್ಕೊಂಡ್ರೆ ನಮಗೆ ಇದು ಬೆಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ಯೂಸ್ ಮಾಡಲ್ಲ, ನಾವು ದಿನಸಿ ಅಂಗಡಿಲೇ ದಿನಸಿ ಅಂಗಡಿಲೇ ಬೇಕಾಗಿರೋ ದಿನಸಿ ಅಷ್ಟು ಕೂಡ ಪರ್ಚೇಸ್ ಮಾಡೋದು. ಈಗ ಇಲ್ಲಿ ನಾನು ಎಲ್ಲರೂ ಕೂಡ ಒಂದು ತಿಂಗಳು ಪೂರ್ತಿಗಾಗೋಷ್ಟು ಬರೀತೀನಿ, ಮಧ್ಯೆ ಮಧ್ಯೆ ನಾವು ಹೋಗಿ ತಂದ್ಕೊಳ್ಳೋ ಥರ ಅಥವಾ ನಮಗೆ ಮಕ್ಕಳು ಕರ್ಕೊಂಡು ಪದೇ ಪದೇ ಆಚೆ ಹೋಗೋಕ್ಕಾಗಲ್ಲ ಈ ಟೈಮಲ್ಲಿ. ಹಾಗೆ ಹಸ್ಬೆಂಡ್ ಹೇಳಿದ್ರೆ ಒಂದೇ ಸರಿ ತರ್ಸ್ಕೊಳಕ್ಕಾಗಲ್ವ ಅಂದರೆ ಅವರು ಬ್ಯುಸಿ ಇರ್ತಾರೆ, ಅವ್ರಿಗೂ ಹೇಳೋಕ್ಕಾಗಲ್ಲ, ಆ ಥರ ಆಗುತ್ತೆ. ಆದ್ದರಿಂದ ಒಂದು ಫ್ಯಾಮಿಲಿ ಅಂದ ಮೇಲೆ ಇದಿಷ್ಟು ಕೂಡ ಬೇಕಾಗೆ ಆಗುತ್ತೆ. ಸೊ ಹಾಗಾಗಿ ನಾನು ಇದಿಷ್ಟನ್ನು ಕೂಡ ಒಂದು ತಿಂಗಳಿಗೆ ಆಗೋಷ್ಟು ಇಲ್ಲಿ ನಾನು ದಿನಸಿ ಬರ್ಕೊಳ್ತೀನಿ. ಈ ದಿನಸಿನ ನಾನು ತೊಗೊಂಡೋಗಿ ಅವ್ರಿಗೆ ಕೊಡ್ತೀನಿ, ಇಲ್ಲಾಂದರೆ ನಾನು ಟೈಮ್ ಇತ್ತು ಅಂದರೆ ನಾನೇ ಹೋಗಿ ಕೊಟ್ಟು ಬಂದುಬಿಡ್ತೀನಿ. ಅವ್ರು ಇದಿಷ್ಟನ್ನು ರೆಡಿ ಮಾಡಿಟ್ಟಿರ್ತಾರೆ, ಹಸ್ಬೆಂಡ್ ಊಟಕ್ಕೆ ಬರ್ತಾ ಅಥವಾ ಸಂಜೆ ಬರ್ತಾ ತಗೊಂಡು ಬಂದುಬಿಡ್ತಾರೆ. ಇಲ್ಲ ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಇದನ್ನು ಲಿಸ್ಟನ್ನು ಅವ್ರಿಗೆ ವಾಟ್ಸಪ್ ಮಾಡ್ತೀನಿ. ವಾಟ್ಸಪ್ ಮಾಡಿದಾಗ ಅವರು ಕೂಡ ರೆಡಿ ಮಾಡಿಟ್ಟಿರ್ತಾರೆ, ನಾವು ಹೋಗಿ ಕೊಟ್ಟು ಬಂದ್ರೇ ಒಳ್ಳೆಯದು. ಯಾಕಂದರೆ ನಮಗೆ ರೇಟ್ಸ್ ಗೊತ್ತಾಗುತ್ತೆ, ಇಲ್ಲ ಅವರು ರೇಟ್ ಹಾಕಿ ಬಿಲ್ ಮಾಡಿರ್ತಾರೆ ಬಟ್ ಅವರು ನಮಗೆ ರೇಟ್ ಒಂದೇ ಗೊತ್ತಾಗಿರುತ್ತೆ, ಅವ್ರು ಏನು ಬರೆದಿರ್ತಾರೆ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಹ್ಯಾಂಡ್ ರೈಟಿಂಗು. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನಾನು ಬರೆದಿರೋ ಲಿಸ್ಟನ್ನೇ ಅವರಿಗೆ ಕೊಟ್ಟು ಬಂದ್ಬಿಡ್ತೀನಿ. ಸೊ ಅವರೆಲ್ಲ ರೆಡಿ ಮಾಡಿರ್ತಾರೆ, ಹಸ್ಬೆಂಡ್ ಬರ್ತಾ ತೊಗೊಂಡು ಬರ್ತಾರೆ. ಇವಾಗ ಏನೇನೆಲ್ಲ ನಾನು ಈ ತಿಂಗಳು ತರಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ಬ್ಯಾಗ ಕೊಟ್ಬಿಡ್ತಾರೆ, ನಾನಿನ್ನ ಯಾವುದು ತೆಗೆದಿಲ್ಲ. ಸೊ ಈಗ ನಾನು ಚೆಕ್ ಮಾಡಬೇಕು, ಈಗ ಇದರಲ್ಲಿ ಏನೇನಿದೆ ಇಲ್ಲ ಅಂತ ನಾನು ಕೂಡ ಚೆಕ್ ಮಾಡಬೇಕು, ಹಾಗೆ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಇದು ಝೆಡ್ ಬ್ಲ್ಯಾಕು ತುಂಬಾ ಚೆನ್ನಾಗಿರುತ್ತೆ. ಇದು ಅಗರಬತ್ತಿ, ಈ ಥರದ್ದು 2 ಪ್ಯಾಕ್ ಇದೆ, ಅದರಲ್ಲಿ 1 ಪ್ಯಾಕ್ ಯೂಸ್ ಮಾಡಿದೆ. ಇದು ಬಂದು ಬೇಕಿಂಗ್ ಪೌಡರು, ಇದು 1/4 ಕೆಜಿ, ಇದು 1/4 ಕೆಜಿ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಗೋಡಂಬಿ, ಪೀನಟ್ ಇದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಕಡಲೆ ಬೀಜ, ಯಾಕೆ ಅಂದರೆ ಈಗ ಹಬ್ಬ ಬೇರೆ ಬಂದಿದೆ, ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ನಾನು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಬಂದು ಈಗ ಜೀರಾ, ಇದು ಫ್ರೈಡ್ ರೈಸ್ ಮಸಾಲ ಪೌಡರ್ ಇದು, ಹಾಗೆ ಕಾರ್ನ್ ಫ್ಲೋರು, ಡ್ರೈ ಈಸ್ಟು, ಇದು ಪಿಜ್ಜಾ ಮಾಡೋಕ್ಕೆಲ್ಲ ಬೇಕಾಗುತ್ತೆ ಈಸ್ಟು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇದು ಬಂದು ಇಡ್ಲಿ ರವಾ ವಿಜಯ್ ಅವ್ರದ್ದು, ತುಂಬಾ ಚೆನ್ನಾಗಿರುತ್ತೆ ಇದು. ಇದು ಸಜ್ಜಾ ಸೀಡ್ಸು, ಹಾಗೆ ತುಪ್ಪ, ವಾಂಗಿಬಾತ್ ಪೌಡರು, ಪುಳಿಯೋಗರೆ ಪೌಡರ್ ಇದ್ದದ್ದೆಲ್ಲ ನಾನು 10 rupees ತಂದ್ಕೊಳ್ತೀನಿ. ಹಾಗೆ ಇದು ಕೋರಿಯಂಡರ್ ಪೌಡರ್, ಹಳದಿ ಪೌಡರ್, ಜೀರಾ ಪೌಡರ್, ಇದು ತೊಗರಿಬೇಳೆ, ಹಾಗೆ ಕಡಲೆಬೇಳೆ, ಬೆಲ್ಲ, ಇದು ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದಕ್ಕೆ, ಇದು ಉದ್ದಿನ ಬೇಳೆ 1 ಕೆಜಿ ತೊಗೊಳ್ತೀನಿ, ಯಾಕಂದರೆ ಇಡ್ಲಿಗೆ ಎಲ್ಲದಕ್ಕೂ ಬೇಕಾಗುತ್ತೆ, ಆದ್ದರಿಂದ 1 ಕೆಜಿ ತೊಗೊಂಡಿದ್ದೀನಿ. ಆದರೆ ಕಡಲೆ ಇಟ್ಟು 1/2 ಕೆಜಿ, ಕಡಲೆನೂ ಅಷ್ಟೇ ಜಾಸ್ತಿ ತೊಗೊಂಡಿದ್ದೀನಿ ಸರಿ, ಯಾಕಂದರೆ ಹಬ್ಬಕ್ಕೆ ಬೇಕು.
ಕಡಲೆ ಬೀಜ, ಕಡಲೆ, ಬೆಲ್ಲ, ಎಳ್ಳು ಇದನ್ನೆಲ್ಲ ಎಳ್ಳು ಬೆಲ್ಲ ಮಾಡೋದಕ್ಕೆ ಬೇಕು. ಹಾಗೆ ಬಿಳಿ ಎಳ್ಳು, ಬಿಳಿ ಎಳ್ಳು ತಗೊಂಡಿದ್ದೀನಿ. ಹಾಗೆ ಪೆಪ್ಪರು, ಮೆಣಸು ಕೂಡ ತಗೊಂಡಿದ್ದೀನಿ. ಇದು ಅವಲಕ್ಕಿ. ಇದೆಲ್ಲ ನಾನು ಒಂದೊಂದು ಕೆ ಜಿ ತೊಗೊಳ್ತೀನಿ. ಒಂದೊಂದು ಕೆ ಜಿ ತೊಗೊಂಡ್ರೆ ನಮಗೆ ಒಂದು ತಿಂಗಳು ಪೂರ್ತಿ ಎಲ್ಲ ಬರುತ್ತೆ. ಮೈದಾ ಹಿಟ್ಟು, ಹಾಗೆ ನಾನು ಗೋಧಿ ಹಿಟ್ಟು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೋಬೋದಲ್ಲ, ಗೋಧಿ ಹಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಮೈದಾ ಹಿಟ್ಟು ಒಂದು ಕೆ ಜಿ, ಸಾಲ್ಟ್ ಅಲ್ಲ ಇದು ರವೆ, ಕಲ್ಲುಪ್ಪು, ಕಲ್ಲುಪ್ಪು, ಅವಲಕ್ಕಿ, ಅವಲಕ್ಕಿ, ಹಾಗೆ ಇದು ಕೊಬ್ಬರಿ, ಇದಕ್ಕೆ ಎಳ್ಳು ಬೆಲ್ಲ ಮಾಡಿದ್ದಕ್ಕೆ ಕೊಬ್ಬರಿ, ಸೋಂಪು ಇಲ್ಲಿ ಒಂದು ಎರಡು ಕೆ ಜಿಯಷ್ಟು ಸಕ್ಕರೆ, ಹಾಗೆ ಇದು ಒಂದು ಕೆ ಜಿಯಷ್ಟು ಬನ್ಸಿ ರವೆ, ಒಂದು ಬೇಳೆ, ಯಾಕಂದರೆ ಇದರಲ್ಲಿ ದೋಸೆ ಇಡ್ಲಿ ಎಲ್ಲ ಮಾಡ್ತೀವಿ ಹಾಗಾಗಿ, ಮತ್ತು ಇದು ರವೆ ಮೀಡಿಯಂ ರವೆ ವೈಟ್ ರವೆ, ಅದು ದ್ರಾಕ್ಷಿ, ಇದು ದ್ರಾಕ್ಷಿ ಒಣ ದ್ರಾಕ್ಷಿ, ಹಾಗೆ ಇದು ಹುಣಸೆ ಹಣ್ಣು, ಅಂಜೂರ ಅಷ್ಟೇ ಫ್ರೆಂಡ್ಸ್. ನೋಡಿ ಆಯಿತು, ನನ್ನ ಮಂತ್ಲಿ ಗ್ರಾಸರಿ. ನಾನು ಇಲ್ಲಿ ಸಕ್ಕರೆ, ಗೋಧಿ ಹಿಟ್ಟು, ರವೆ, ಮತ್ತು ಅವಲಕ್ಕಿ, ಮೈದಾ ಹಿಟ್ಟು, ಕಡಲೆಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ ಇದನ್ನೆಲ್ಲ ನಾನು ಒಂದು ಕೆ ಜಿ ತೊಗೊಂಡ್ಬಿಡ್ತೀನಿ. ಇದಿಷ್ಟು ನಾವು ಒಂದು ಕೆ ಜಿ ತೊಗೊಂಡ್ರೆ ಮತ್ತೆ ಒಂದು ತಿಂಗಳು ಪೂರ್ತಿ ಬರುತ್ತೆ. ಹಾಗೆ ಅಕ್ಕಿನೂ ಕೂಡ ನಾವು 25 ಕೆ ಜಿ ಒಟ್ಟಿಗೆ ತರೋದು, 25 ಕೆ ಜಿ ಒಟ್ಟಿಗೆ ತಂದರೆ ನಮಗೆ ಒಂದು 3 ತಿಂಗಳು ಬರುತ್ತೆ ಅಕ್ಕಿ. ಹಾಗೆ ಎಣ್ಣೆನೂ ಕೂಡ 5 ಲೀಟರ್ಸ್ ತಂದುಬಿಡ್ತೀವಿ ಕ್ಯಾನು, ಅದನ್ನು ಕೂಡ ನಮಗೆ ತುಂಬ ಜಾಸ್ತಿ ದಿನವೇ ಬರುತ್ತೆ. ಇದಿಷ್ಟು ನಮಗೆ ಮಂತ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ನಾನು ಬೇಳೆಕಾಳೆಲ್ಲ ಲಾಸ್ಟ್ ಮಂತ್ ತಂದಿದ್ದೆ ಇತ್ತು, ಹಾಗಾಗಿ ನಾನು ತಂದಿಲ್ಲ, ಯಾಕಂದರೆ ಇವಾಗ ಮತ್ತೆ ಕಾಳುಗಳ ಸೀಸನ್ ಬೇರೆ ಇದೆ, ಸೊ ಹಂಗಾಗಿ ಖರ್ಚಾಗಲ್ಲ ಅಂದ್ಬಿಟ್ಟು ನಾನು ಈ ಸತಿ ಕಾಳೇನು ತಂದಿಲ್ಲ. ಇದಿಷ್ಟು ನಮಗೆ ಮಂತ್ಲಿ ತಂದಿರೋ ದಿನಸಿ ಐಟಮ್ಸು. ನಾನು ನಿಮಗೆ ಲಿಸ್ಟ್ ಕೂಡ ಇದನ್ನು ಶೇರ್ ಮಾಡ್ತೀನಿ, ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ಒಂದ್ಸತಿ, ಏನು ಎಷ್ಟೆಷ್ಟೆಲ್ಲ ನಾನು ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಿಷ್ಟು ನಮ್ಮ ಮಂತ್ಲಿ ಗ್ರಾಸರಿ ಶಾಪಿಂಗು. ಈ ಲಿಸ್ಟಲ್ಲಿ ಏನೇನಿದೆ ಇದಿಷ್ಟು ಕೂಡ ಇದರಲ್ಲಿದೆ. ಈಗ ಇದೆಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲನೂ ಕೂಡ ಕರೆಕ್ಟಾಗಿದೆ, ಎಲ್ಲನೂ ಕೂಡ ಕರೆಕ್ಟಾಗಿದೆ. ಆ್ಯಕ್ಚುಲಿ ನಾನು ಗೋಧಿ ಹಿಟ್ಟು ತರಿಸ್ತಾ ಇರಲಿಲ್ಲ, ಗೋಧಿನೇ ನಾನು ಆರಿಸಿ ತೊಳೆದು ಒಣಗಾಕ್ಬಿಟ್ಟು ಮಿಷಿನ್ಗೆ ಹಾಕಿಸ್ತಾ ಇದ್ದಿದ್ದು. ಈ ಸತಿ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು 2 ಕೆ ಜಿ ಗೋಧಿ ಹಿಟ್ಟೆ ತರಿಸ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಕೂಡ, ಅಕ್ಕಿ ಹಿಟ್ಟು ತರಿಸಲ್ಲ ನಾನು, ಅಕ್ಕಿನ ಅದನ್ನು ಅಷ್ಟೇ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಮಿಷಿನ್ಗೆ ಹಾಕಿಸ್ತೀನಿ. ಇಲ್ಲಿ ಅಕ್ಕಿ ಹಿಟ್ಟಿದೆ ಇನ್ನು ಮನೆಯಲ್ಲಿ, ಹಾಗಾಗಿ ನಾನು ತರಿಸಿಲ್ಲ. ಹಾಗೆ ಮಸಾಲೆ ಐಟಮ್ಸು ಕೂಡ, ಜೀರಿಗೆ, ಇದು ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಒಟ್ಟೊಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ತರಿಸೋದ್ರಿಂದ ಒಂದು 2 ತಿಂಗಳು 3 ತಿಂಗಳು ಅದು ಯೋಚನೆ ಇರಲ್ಲ, ಸೊ ಹಾಗಾಗಿ ನಾನು ಅದನ್ನು ಕೂಡ ತರಿಸಿಲ್ಲ. ಇದಿಷ್ಟು ಮಾತ್ರ ನನಗೆ ಡೈಲಿ ಯೂಸ್ಗೆ ಏನೇನು ಬೇಕಾಗುತ್ತೆ ಅದಷ್ಟನ್ನು ಕೂಡ ನಾನು ತರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಕಾಫಿ ಪೌಡರು, ಟೀ ಪೌಡರು, ಹಾಗೆ ದೀಪದೆಣ್ಣೆ ಎಲ್ಲ ತಂದಿದ್ದಿತ್ತು, ಸೊ ಅದನ್ನು ಯೂಸ್ ಮಾಡಿದ್ದು. ಈ ಸತಿ ಅದನ್ನೆಲ್ಲ ನಾನು ಲಿಸ್ಟಲ್ಲಿ ಬರೆದಿರಲಿಲ್ಲ. ಹಾಗೆ ಬಾತ್ರೂಮ್ ಬೇಕಾ ರಿಲೇಟೆಡ್ ಸೋಪು, ಶಾಂಪು ಅದನ್ನು ಎಲ್ಲನೂ ಕೂಡ ಲಾಸ್ಟ್ ಟೈಮ್ ತಂದಿದ್ದೆ, ಇನ್ನು ಈ ತಿಂಗಳಿಗೂ ಆಗೋಷ್ಟಿತ್ತು, ಸೊ ಹಾಗಾಗಿ ಅದು ಅದನ್ನು ಕೂಡ ತೊಗೊಂಡು ಬಂದಿಲ್ಲ. ಬರೀ ಇದಿಷ್ಟು ಮಾತ್ರ ಈ ತಿಂಗಳ ಪ್ರಾವಿಷನ್ನು. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ತಿಂಗಳ ಗ್ರಾಸರಿ ಶಾಪಿಂಗು. ನಿಮಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಎಲ್ಲ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತಕ್ಕ ಟೇಕ್ ಕೇರ್ ಎಲ್ಲರಿಗೂ. ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.